ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಏನಿದೆಲ್ಲ ಸುಮ್ನೆ ತಮಾಷೆಗೆ? ನೀನೇನ್ ಚಿಕ್ಕ ಮಗುನಾ? ಒಂಥರ ಹಾಗೆ ಅನ್ಕೋ. ಆಕ್ಚುಲಿ ನಮ್ಮ ಒಳಗಡೆ ಒಂದು ಪುಟ್ಟ ಮಗು ಇದ್ದೇ ಇರುತ್ತೆ. ನಾವು ಅವಾಗ ಅವಾಗ ಅದನ್ನ ಹೆಚ್ಚಿಸ್ತಾ ಇರಬೇಕು, ಇಲ್ಲದೆ ಇದ್ರೆ ಲೈಫ್ ಬಹಳ ಮಿಸರಲ್ ಆಗ್ಬಿಡುತ್ತೆ, ತಡ್ಕೊಳಕ್ ಆಗಲ್ಲ. ನಿನ್ಗೇನೋ ತೋರಿಸ್ಬೇಕು ಬಾಯಿ. ಕಮ್ ಹೇಗಿದೆ ಇದೆಲ್ಲ ಸದ್ಯಕ್ಕೆ ನಾನು ಹ್ಯಾಂಡ್ ಪಿಕ್ ಮಾಡಿರೋದು. ಬಟ್ ಅಣ್ಣ ಇದನ್ನೆಲ್ಲ ಯಾರು ತರಿಸಿದ್ಯಾ? ನನ್ಗ ನಿನ್ಗಲ್ಲ ಪುಟ್ಟಿ, ನೀನ್ ಹೋಟೆಲ್ ಬೆಳೀತಾ ಇದೆಯಲ್ಲ ಮಗುಗೆ. ಅಂಡ್ ಬೆಸ್ಟ್ ಆಫ್ ದ ಟಾಯ್ಸ್ ನಾನೇ ಚೂಸ್ ಮಾಡಿ ಆರ್ಡರ್ ಮಾಡಿದೀನಿ, ಎಲ್ಲವೂ ಬರ್ತಾ ಇದೆ. ಹೇಗಿದೆ ನನ್ನ ಪ್ರಿಪರೇಷನ್, ಖುಷಿನಾ? ಖುಷಿನೇ ಅಣ್ಣ, ಬಟ್ ಇಷ್ಟು ಬೇಗ ಇವನ್ನೆಲ್ಲ ಯಾರು ತರಿಸ್ತಾರೆ ಇಷ್ಟು ಬೇಗನಾ? ಪುಟ ನೋಡ್ ನೋಡ್ತಿದ್ದಂಗೆ ಡೆಲಿವರಿ ಟೈಮ್ ಬಂದ್ಬಿಡುತ್ತೆ. ಖುಷಿ ವಿಷಯದಲ್ಲಿ ಹಾಗೇನೆ, ಟೈಮು ರನ್ನಿಂಗ್ ರೇಸ್ ಮಾಡ್ಬಿಡುತ್ತೆ, ನಿನ್ಗೆ ಗೊತ್ತಾಗಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ನಿನ್ನ ಮಗು ಜೊತೆ ಆಟ ಆಡಬೇಕು. ನನ್ನನ್ನು ನಾನು ಮರೆತು ಆ ಮಗು ಜೊತೆ ನಾನು ಒಂದು ಮಗು ಆಗ್ಬಿಡ್ಬೇಕು. ಆ್ಯಂಡ್ ಪ್ರತಿಯೊಂದು ಮೂಮೆಂಟ್ನ ನಾನು ಎಂಜಾಯ್ ಮಾಡಬೇಕು ಅಂತ ಆಗಲೇ ಪ್ಲ್ಯಾನ್ ಮಾಡ್ಬಿಟ್ಟಿದ್ದೀನಿ. ಸೊ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ಜೀವ ನೋಡಿದ್ಯ ಅಳಿಯಂದ್ರನ್ನ ತಂಗಿ ಮಗುಗೆ ಇಷ್ಟು ಖುಷಿ ಪಡ್ತಾ ಇದ್ದಾರೆ, ಇನ್ನು ಅವ್ರಿಗೆ ಏನಾದರೂ ಮಗು ಆಗ್ಬಿಟ್ರೆ ಹೇಗೆ? ಆಮಾ ನಾನು ಹಾಗೆ ಅನ್ಕೊಳ್ತಾ ಇದ್ದೆ, ಅಕ್ಕ ತುಂಬ ಲಕ್ಕಿ. ಅಣ್ಣ ನೀನು ಹೀಗೆಲ್ಲ ಮಾಡಿ ನನ್ನನ್ನ ತುಂಬ ಎಮೋಷ್ನಲ್ ಮಾಡ್ತಿದ್ಯಾ, ಇದೆಲ್ಲ ನನಗೇನು ಹೊಸ್ತೇನಲ್ಲ, ಈ ಥರ ನೀನು ತುಂಬ ಸಲ ಮಾಡಿದ್ಯಾ, ನೀನು ಪ್ರೀತಿನ ತೋರಿಸ್ಕೊಳ್ಳೋದೇ ಹೀಗೆ. ಬಟ್ ಈ ಸಲ ಮಾತ್ರ ಎಲ್ಲ ತುಂಬ ಸ್ಪೆಷಲ್ ಅನ್ನಿಸ್ತಿದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಷ್ಟೊಂದು ಎಮೋಷನ್ ಆಗ್ತಾ ಇದೆಯಾ? ಅರೆ ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಾ ಇದೆಯಾ? ಅಳ್ಬಾರ್ದು ಸುಮ್ಮನೆ ಅಳ್ಬಾರ್ದು. ಇಂಥ ಟೈಮ್ನಲ್ಲಿ ನೀನು ಕಣ್ಣೀರು ಹಾಕ್ಬಾರ್ದು, ನಿನ್ನ ಹತ್ರ ಕೂರಿಸ್ಕೊಂಡು ಎಲ್ಲ ಹೇಳಿದ್ದೀನಿ ತಾನೇ. ಅಳ್ಬಾರ್ದು ಸುಮ್ಮನೆ. ನಾನು ಅಳ್ತಿಲ್ಲ ಅಣ್ಣ, ಇದು ಖುಷಿಗೆ ಬರ್ತಿರೋ ಕಣ್ಣೀರು. This is our farmhouse. Bani. Z5 app download ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವರೇ 3,000 ರೂಪಾಯಿ ಕೇಸರಿ ಕೊಡಿ. ಸ್ವಾತಿ, ಗಿರಿ, ನೀನೇನೆ ಇಲ್ಲಿ? ಇದೆ ನಮ್ಮನೆ ಶಿವಕೃಪ. ಇದು ನಿಮ್ಮನೆನಾ? ಇಂಥ ಏರಿಯಾದಲ್ಲಿ ನಿಮ್ಮನೆ ಇದೆಯಾ? ಓ ಅಕ್ಕ, ಈ ಏರಿಕೆ ಎಂತಾಗಿದೆ, ಬಾರಿ ಚಂದ ಉಂಟು ಮಾರ್ರೆ. ಚಂದ ಉಂಟು, ಸರಿ ನಾನು ಕೇಳಿದ ಕೇಸರಿ ಬೇಗ ಬೇಗ ಕೊಡಿ. ಓ ಅಕ್ಕ, ಈ ವಠಾರದಲ್ಲಿ ಉಂಟಲ್ಲ, ತಿಂಗಳಿಗೆ 3,000 ಆಗೋಷ್ಟು ಮಾತ್ರ ಸಾಮಾನು ತಗೊಂಡೋಗ್ತಾರೆ. ನೀವು ಕೇಳುವ ಐಟಮೇ 3,000 ಉಂಟು, ಅದನ್ನು ನಾನು ಇಲ್ಲಿ ತಂದಿಟ್ಟು ಅದು ನನಗೆ ವ್ಯಾಪಾರ ಆಗದೆ ನನಗೆ ಲಾಸ್ ಅಲ್ಲ ಅಕ್ಕ, ಅದಕ್ಕೆ ನಾನು ಅದನ್ನು ತರಿಸೋದಿಲ್ಲ ಮಾರ್ರೆ. ಸರಿ ಸರಿ, ನಾನು ಬೇರೆ ಅಂಗಡಿ ತಗೋತೀನಿ. ಗಿರಿಜಾ, ಇನ್ನೇನೇ ಸಮಾಚಾರ? ಸ್ಕೂಲ್ ಡೇಸಲ್ಲಿ ನೋಡಿದ್ದು ನಿನ್ನ, ಹೇಗಿದ್ದೋಳು, ಹೇಗಾಗ್ಬಿಟ್ಟಿದ್ಯಾ? 2 ಮಕ್ಕಳು ತಾಯಿ ಆದ್ಮೇಲೆ ಚೇಂಜ್ ಆಗದೇ ಇರ್ತಾರ? ಗಿರಿ, ನಾನು ನಿನ್ನ ಫಿಸಿಕಲ್ ಚೇಂಜಸ್ ಬಗ್ಗೆ ಮಾತಾಡ್ತಿಲ್ಲ, ಮೆಂಟಲಿ ಚೇಂಜ್ ಆಗಿದೆಯಾ ಅಂದೆ. ಮೆಂಟಲಿನಾ? ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ, ಈಗ ನನಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮೂ ಇಲ್ಲ. ಹೇಗಿದ್ರೂ 1-2 ದಿನ ನಾನು ಇಲ್ಲೇ ಇರ್ತೀನಿ, ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿದೆ, ನಿನ್ನ ಹತ್ರ ಮಾತಾಡೋದು ತುಂಬ ಇದೆ, ನಾಳೆ ಸಿಗ್ತೀನಿ, ಬರಲಾ? ಗಿರಿಜಕ್ಕ, ನೀರುಳ್ಳಿ. ಹಾಂ, ದುಡ್ಡು ನಾಳೆ ಬೆಳಗ್ಗೆ ಕೊಡ್ತೀನಿ. ಆಯ್ತು ಆಯ್ತು ಗಿರಿಜಕ್ಕ.
ಟೈಮ್ ಆಗೋಯ್ತು. ಇನ್ನೂ ತಟ್ಟೆ ಇಟ್ಟಿಲ್ವಾ? ಏ ಗ್ರೇ, ನಿನ್ಗೆ ಎಷ್ಟು ಸರಿ ಹೇಳಬೇಕು, ನಿನ್ನ ಫ್ರೀ ಟೈಮಲ್ಲಿ ಪೂಜೆ ವ್ರತ ಎಲ್ಲ ಮಾಡ್ಕೊ ಅಂತ. ನನ್ನ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ನಿನಗೆ. ರೀ, ಮನೆಗೆ ಒಳ್ಳೇದಾಗಲಿ ಅಂತ ತಾನೇ ನಾನು ಇದೆಲ್ಲ ಮಾಡ್ತಿರೋದು. ನೀವು ನೋಡಿದ್ರೆ ನನಗೆ ಬೈತಿರಲ್ಲ, ನಾನು ಎಲ್ಲಿಗೆ ಹೋಗ್ಲಿ? ಅಮ್ಮ ಗಿರಿಜಾ, ಅದೇನೋ ಅಡುಗೆ ಮನೆಯಲ್ಲಿ ಸೀದ್ ವಾಸನೆ ಬರ್ತಾ ಇದ್ದೆ ನೋಡಮ್ಮ. ಅಯ್ಯೋ, ತರಕಾರಿ ಸೀದೋಯ್ತು ಅನ್ಸುತ್ತೆ. ಅಲ್ಲ ಗಿರಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀಯ, ನಾನು ಆಫೀಸ್ ಹೋಗೋದು 9 ಗಂಟೆಗೆ. 4 ಅವರ್ ಟೈಮ್ ಇರುತ್ತೆ. ಈ ಟೈಮಲ್ಲಿ ಅಡುಗೆ ಮಾಡಿ ಬಾಕ್ಸ್ ಹಾಕಿ ಮಕ್ಕಳನ್ನ ಸ್ಕೂಲ್ಗೂ ಬಿಟ್ಟು ಬರ್ಬೋದು. ಅದೇನ್ ಮಾಡ್ತಿರ್ತೀಯೋ ಏನೋ. ಹ್ಮ್, ಹೇಳಕ್ ತುಂಬಾ ಸುಲಭ, ಮಾಡಿ ತೋರಿಸಿ ನೋಡೋಣ. ಅಮ್ಮ, ನನ್ನ ಮ್ಯಾಥ್ಸ್ ನೋಟ್ ಬುಕ್ ಸಿಕ್ತಿಲ್ಲ. ಎಲ್ಲದಕ್ಕೂ ನಾನೇ ಬಂದು ಸಾಯ್ಬೇಕಾ? ನೆನ್ನೆ ತಾನೇ ಓದ್ತಾ ಇದ್ದೆ ಅಲ್ವಾ, ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕೊಳ್ಳೋ. ಹೇ ಗಿರಿ, ನನ್ ಮೇಲಿನ ಕೋಪ ಅವನ ಮೇಲೆ ತೋರಿಸ್ತಾ ಇದ್ದೇನೆ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ. ನಿಮ್ ಮೇಲೆ ಕೋಪ ಮಾಡ್ಕೊಂಡು ನಾನ್ ಯಾವ ನರ್ಕಕ್ ಹೋಗ್ಲಿ? ಗುಡ್ ಪಾಯಿಂಟ್, ಅವನ್ ಜೊತೆಲಿದ್ರೆ ಅದೇ ನರ್ಕ. ಅಪ್ಪ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಕೇಸರಿ ಬಾತ್ಗೆ ಒಂದ್ ಸ್ಪೂನ್ ತುಪ್ಪ ಇಲ್ಲ ಅಪ್ಪ, ಇನ್ ಎಲ್ಲಿಂದ ಸುರಿಯಕ್ಕಾಗತ್ತೆ? ಹ್ಮ್, ಅದೇ ಮತ್ತೆ ಏನ್ ತಿಂಗ್ಳ ತಿಂಗ್ಳ ರೇಷನ್ ಅಲ್ಲಿ ಕೆಜಿ ಕಟ್ಲೆ ತುಪ್ಪ ತಂದ್ ಸುರಿಯೋ ಹಂಗೆ. ಹೌದ್ ಬಿಡಮ್ಮ, ನಾನೇನು ಸುರ್ದೇ ಇಲ್ಲ, ನಾನೇನು ಮಾಡೇ ಇಲ್ಲ. ನನ್ ಪಾಡು ನಾನು ಇಲ್ಲಿ ಗಂಟ್ಲಾಡ್ಕೊತಾ ಇದೀನಿ, ನಿನ್ ಪಾಡು ನೀನು ಕಿಚನ್ ಇಂದ ಹಾಲ್ಗೆ, ಹಾಲಿಂದ ಕಿಚನ್ ಗೆ ವಾಕಿಂಗ್ ಮಾಡ್ತಾ ಇದ್ಯಾ. ನಾನ್ ಹೇಳ್ತಾನೆ ಇದೀನಿ, ಟೈಮ್ ಆಯ್ತು ಅಂತ. ಅಪ್ಪ ಒಂದ್ ನಿಮಿಷ ಇರಪ್ಪ. ಅಮ್ಮ, ನನ್ ಕ್ಲಿಪ್ ನೋಡ್ದ, ಅಲ್ಲ ರಿಬ್ಬನ್ ನೋಡ್ದ? ಹ್ಮ್, ನೀವ್ ಒಂದೊಂದೇ ಕಳ್ಕೊಂಡ್ ಬನ್ನಿ, ನಾ ಒಂದೊಂದ ಹುಡ್ಕೊಂಡ್ ಬರ್ತೀನಿ, ಆಮೇಲೆ ನಿಮ್ಮಪ್ಪನ ಹತ್ರ ನಾನೇ ಬಯಸ್ಕೋತೀನಿ. ನಿಮಗೋಸ್ಕರ ಬೆಳಗ್ಗೆ ಬೇಗ ಹೇಳು, ಪೂಜೆ ಮಾಡು, ವ್ರತ ಮಾಡು, ಕೆಲಸ ಮಾಡು, ಬೈಸ್ಕೋ ಮಲ್ಕೋ. ಮತ್ತೆ ಬೆಳಗ್ಗೆ ಹೇಳು, ಪೂಜೆ ಮಾಡು, ವ್ರತ ಮಾಡು, ಇದೇ ಆಗೋಯ್ತು ನನ್ನ ಜೀವನ. ಅಮ್ಮ, ಬಾಗಲ್ ಎಷ್ಟು ಹುಡ್ಕಿದ್ರು ಸಿಗ್ತಾ ಇಲ್ಲ. ಹೇ ಗಿರಿ, ಪಾಪ ಮಗು ಅವಾಗ್ಲಿಂದ ಕೇಳ್ತಾ ಇದೆ, ಅದೇನಂತ ಹುಡ್ಕೊಡ್ಬಾರ್ದ? ಸುಮ್ನೆ ಆಟ ಆಡಿಸ್ತಾ ಇದೀಯ ನೀನು, ಇದನ್ನ ಸ್ಯಾಡಿಸಮ್ ಅಂತಾರೆ. ಅಮ್ಮ, ನನಗೂ ಕಾಲೇಜಿಗೆ ಲೇಟ್ ಆಗ್ತದೆ, ಬ್ಯಾಂಡ್ ಹುಡ್ಕೊಡಮ್ಮ. ಅಮ್ಮ ಪ್ಲೀಸ್, ಅಮ್ಮ ನನ್ನ ನೋಟ್ ಬುಕ್ ಹುಡ್ಕೊಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಕ್ರ ಇಲ್ಲೇ ಕೂತಿದೆ. ಒಂದು ಕ್ಷಣಕ್ಕೆ ನನ್ನ ಆಸೆ ಎಲ್ಲ ಎಲ್ಲಿ ಮಣ್ಪಾಲಾಗೋಯ್ತೋ, ನಾನು ಸತ್ತೇ ಹೋಗ್ತೀನಿ ಅಂತ ಅಂದ್ಕೊಂಬಿಟ್ಟಿದ್ದೆ. ಈ ಸರು ವಿಷ ಹಾಕಿ ನನಗೆ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾಳೆ. ಏನೇ ಆಗಲಿ, ಯಾರು ಏನೇ ಮಾಡಲಿ, ಎಲ್ಲ ನನ್ನ ಒಳ್ಳೆಯದಕ್ಕೆ ಆಗ್ತಿರೋದು. ಈ ಸಿಚುವೇಶನ್ನ ಒಂದು ಪೈಸಾನು ಬಿಡದೆ ಲಾಭ ಮಾಡ್ಕೋಬೇಕು. ಒಂದು ಗಂಡು ತೋರಿಸ್ತಾನೆ, ಮೊದಲು ನೀನ್ ಆರಿಸ್ಕೋ. ರೇವತಿ ಬಂದ್ಮೇಲೆ ಅವಳನ್ನು ಒಪ್ಪಿಸಿ ಮದುವೆ ಮಾಡ್ತೀನಿ. ಅಯ್ಯಯ್ಯೋ ಬೇಡ ರೀ, ಬೇಡ. ರೇವತಿ ಬಂದ್ಮೇಲೆ ಮದುವೆ ವಿಚಾರ ಮಾಡೋಣ, ಈಗ ಅವಸರ ಮಾಡೋದ್ ಬೇಡ. ಮುಚ್ಚೆ ಬಾಯಿ. ನಾನು ನಿನಗೆ ಮೊದಲೇ ಹೇಳಿದೆ, ಇದು ನಾನು ತಗೊಂಡಿರೋ ನಿರ್ಧಾರ ಅಂತ. ಈಗ ನನ್ನ ನಿನ್ನ ಮಧ್ಯೆ ಇರೋ ಸಂಬಂಧ ರೇವತಿ ಮಾತ್ರ. ರೇವತಿನ ಮದುವೆ ಮಾಡಿ ಕಳಿಸ್ಬಿಟ್ರೆ ನನ್ನ ನಿನ್ನ ಮಧ್ಯೆ ಯಾರೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಿನ್ನಿಂದ ನಾನು ಮುಕ್ತನಾಗ್ಬಿಡ್ತೀನಿ. ಏನ್ ಮಾತಾಡ್ತಾ ಇದ್ದೀರಿ? ಸತ್ಯನೇ ಹೇಳ್ತಾ ಇದ್ದೀನಿ. ರೇವತಿ ಮದುವೆ ಆದ ತಕ್ಷಣ ನೀನ್ ಎಲ್ಲಿ ಬೇಕಾದ್ರೂ ಹೋಗು, ಏನ್ ಬೇಕಾದ್ರೂ ಮಾಡು, ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ನಿಮ್ಮನ್ ಬಿಟ್ಟು ನಾನು ಎಲ್ರಿಗೆ ಹೋಗ್ಲಿ, ದಯವಿಟ್ಟು ಹೋಗದ್ಬೇಡಿ. ಯಾವ ಅಂತರನ್ನ ನಂಬಿ ಅವಳ ಜೊತೆ ಕೈ ಜೋಡಿಸಿದ್ಯೋ ಅವಳೇ ನಿನ್ನ ಕಾಯ್ತಾಳೆ, ಹೋಗು. ದಯವಿಟ್ಟು ನನ್ನ ಕೈ ಬಿಡ್ಬೇಡ್ರಿ. ಕೈ ಬಿಟ್ಟೋಳು ನೀನು ಕಣೆ. ನಿನ್ನಂಥವಳಿಗೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡೋದು ಕೂಡ ಚಿಕ್ಕ ವಿಷಯ ಅನ್ಸುತ್ತೆ. ನಾನು ಮಾಡಿದ ತಪ್ಪಿಗೆ ಇದಕ್ಕಿಂತ ಘೋರ ಶಿಕ್ಷೆ ಆಗಬೇಕು. ನಾನು ಬದುಕಿದ್ದು ನಿನಗೆ ಗಂಡನ ಪ್ರೀತಿ ಸಿಗಬಾರ್ದು. ಹಾಗ ಮಾಡ್ತೀನಿ ನಿನ್ ಕೆಟ್ಟ ಬುದ್ಧಿ. ಈ ನಿನ್ನ ಮೊಸಳೆ ಕಣ್ಣೀರನ್ನ ನಂಬುವಷ್ಟು ಮತಿ ಗೆಟ್ಟಿಲ್ಲ ಕಣೆ. ನಾನು ಹೋಗರನ್ನ ಕರೆಸ್ತೇನೆ, ಅವಾಗ ಕರಿತೇನೆ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅದಿ ಬೇಗ ತಗೊಂಬಪ್ಪ. ಏನಮ್ಮ ಇದು, ಕಾದಿರೋ ಪಾತ್ರೆನ ಯಾರಾದ್ರೂ ಬರಿಗೈಯಲ್ಲಿ ಮುಟ್ತಾರ? ತಕ್ಷಣ ಗೊತ್ತಾಗ್ಲಿಲ್ಲ ಅತ್ತಮ್ಮ. ಏನಮ್ಮ ಗೊತ್ತಾಗ್ಲಿಲ್ಲ? ಹಾಲು ಕಾಯಿಸ್ಬೇಕು ಅಂತ ಅನ್ಕೊಂಡೋಳ್ ನೀನು, ಪಾತ್ರೆಗೆ ಹಾಲು ಹಾಕಿದೀಯ, ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಗ್ಯಾಸು ಹಚ್ಚಿದೀಯ, ಹಾಲು ಕಾದ್ಮೇಲೆ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬೇಕು, ಪಾತ್ರೆನ ಇಕ್ಕಳದಿಂದನೋ ಬಟ್ಟೆಯಿಂದನೋ ಎತ್ತಿ ಆ ಕಡೆ ಇಡಬೇಕು ಅನ್ನೋದು ನಿಂಗೆ ಗೊತ್ತಾಗ್ಲಿಲ್ವಾ? ಅಲ್ಲ, ಇವತ್ತೇನೋ ಆದಿ ಇದ್ದ ಸರಿ ಹೋಯ್ತು, ನೀನ್ ಒಬ್ಬೊಬ್ಳೆ ಇದ್ದಾಗ ಈ ತರ ಆದ್ರೆ ಏನಮ್ಮ ಮಾಡೋದು? ತೋಳಿ ಕೊಡಪ್ಪ. ಆಗೋಯ್ತು ಆಗೋಯ್ತು, ಹಚ್ಚಿದ ತಕ್ಷಣ ಉರಿ ಅನ್ಸುತ್ತಷ್ಟೇ, ಆಮೇಲೆ ತಣ್ಣಗಾಗ್ಬಿಡುತ್ತೆ. ಆಯ್ತು 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 ಆಯ್ತಮ್ಮ ಆಯ್ತು, ಆಗೋಯ್ತು ಹಿಡ್ಕೊಪ್ಪ. ಆಗೋಯ್ತು ಆಗೋಯ್ತು ಆಗೋಯ್ತು. ಪಾರ್ವತಿ, ಊಟ ಮಾಡೋವಾಗ್ಲೇ ನಿಮ್ಮಿಬ್ರನ್ನು ಗಮನಿಸಿದ್ದೆ, ಸರಿಯಾಗಿ ಊಟನೂ ಮಾಡಲಿಲ್ಲ ನೀವಿಬ್ರು. ಮುಖ ನೋಡಿದ್ರೆ ಏನೋ ಚಿಂತೆ ಮಾಡ್ತಿರೋ ಥರ ಇತ್ತು. ಏನಮ್ಮ ಅದು, ಏನ್ ಚಿಂತೆ ಮಾಡ್ತಿದ್ರಿ? ಪಾರ್ವತಿ, ನನ್ನ ಹತ್ರ ಹೇಳ್ಕೊಳ್ಳೋದಕ್ ಸಂಕೋಚನ? ನಾನು ನಿಂಗೆ ಬರೀ ಅತ್ತೆ ಮಾತ್ರ ಅಲ್ಲಮ್ಮ, ತಾಯಿ ಸ್ಥಾನದಲ್ಲೂ ನಾನೇ ಇದ್ದೀನಲ್ವಾ. ಅದಕ್ಕೆ ಅಲ್ವಾ ನೀನು ಬಾಯಿ ತುಂಬಾ ನನ್ನನ್ನ ಅತ್ತಮ್ಮ ಅಂತ ಕರೆಯೋದು? ನಿಸ್ಸಂಕೋಚವಾಗಿ ಅದ್ ಏನೇ ಇದ್ರು ನನ್ನ ಹತ್ರ ಹೇಳ್ಕೊಮ್ಮ. ಹಾಗೆಲ್ಲ ಏನಿಲ್ಲ ಅತ್ತಮ್ಮ, ನಮ್ಮಿಬ್ಬರಿಗೂ ಹಸಿವೆ ಇರ್ಲಿಲ್ಲ, ಅದಕ್ಕೆ ಊಟ ಮಾಡಲಿಲ್ಲ ಅಷ್ಟೆ. ಹಸುವಿನ ಬಗ್ಗೆ ಮಾತಾಡ್ತಾ ಇದೀಯಾ? ಆದರೆ ಮಾಡ್ತಾ ಇದ್ದ ಯೋಚನೆ ಚಿಂತೆ ಬಗ್ಗೆ ಏನು ಹೇಳಲಿಲ್ವಲ್ಲ ಪಾರ್ವತಿ. ಹಾಗೆಲ್ಲ ಏನಿಲ್ಲ ಅತ್ತಮ್ಮ, ಯಜಮಾನರು ಅವ್ರ ಕೆಲ್ಸಕ್ಕೆ ಸಂಬಂಧಪಟ್ಟಿರೋದ್ರ ಬಗ್ಗೆ ಏನೋ ಬೇಜಾರಲ್ಲಿದ್ರು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಪಾಪ ಅತ್ತಮ್ಮ ನನ್ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾ ಇದಾರೆ, ಆದ್ರೆ ಇವ್ರು ಎಷ್ಟು ಕೇಳಿದ್ರು ನಿಜ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಯಾವ ಕಾರಣಕ್ಕೂ ಈ ವಿಷಯ ಎಲ್ಲ ಅತ್ತಮ್ಮಂಗ್ ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ಪಾಪ ಅವ್ರು ತುಂಬಾ ನೊಂದ್ಕೋತಾರ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಪ ಇಲ್ಲಿ ಏನೋ ನಂಗೇನಾಗೈತಪ್ಪ? ಸತ್ತರಿಗೆ ಹೋಗ್ಡಾಡಿ ಸುಮ್ಕೆ ನಿಂತ್ಕೋಪ್ಪ. ಏ ಹೋಗಯ್ಯ ಸುಮ್ಕೆ ನಿಂತ್ಕೋ, ಯಾಕೆ ಕೋಪಿಸ್ಕೋತಿಯ? ನಿಂಗೇನಾಗೈತೆ? ಡ್ಯಾಡಿ ಅಂದ್ರೆ ಒಪ್ಕೊಳಕ್ಕಿಲ್ಲ, ನನ್ನ ಯಾರು ಅಂತ ಕೇಳ್ತೀಯ, ನಾನು ಯಾರು ಅಂತ ಗೊತ್ತಿಲ್ವ ನಿಂಗೆ? ನಿಂತವ ನನ್ಗೇನ್ ಮಾತು, ಹೋಗಯ್ಯ ಸುಮ್ಕೆ ನಿಂತ್ಕೋಪ್ಪ. ಜೀವನದಲ್ಲಿ ತಾಳ್ಮೆ ಇರ್ಬೇಕಪ್ಪ. ನಿಮ್ ಮಮ್ಮಿ ಮಾತಾಡ್ತಾ ಇರೋದನ್ನ ನೀನು ವಿಡಿಯೋ ಮಾಡಿದ್ರಿಂದನೆ ತಾನೆ ಪುಟ್ಟಮ್ಮಿ ಬದುಕೊಂಡಿತ್ತು. ನೀನ್ ಯಾರು, ನಿಮ್ ಮಮ್ಮಿ ಯಾರು, ಎಲ್ಲ
ನಂಗೆಲ್ಲ ಗೊತ್ತೈತಕ್ಕಲ್ಲ ಪುರ್ಸಿ. ಡ್ಯಾಡಿ ಮತ್ತೆ ಕಿರ್ಚಿ ಬೇಡ, ಎಲ್ಲದಕ್ಕೂ ಕಾರಣ ಹೇಳ್ತೀನಿ. ಈ ಮನೆ ಸೇರ್ಕೋಬೇಕು ಅಂತ ನಾನು ಸ್ವಾರ್ಥಿ ಆಗ್ಬಿಟ್ಟಕ್ಕಲ್ಲ, ಆದರೆ ಅದರಿಂದ ಸಾನ ಜೀವನ ತುಂಬ ತೊಂದರೆಗೆ ಸಿಗಾಕೊಂಬಿಟ್ಟಿದ್ದೆ. ನೀನು ಮಾಡಿರೋ ಕೆಲಸದಿಂದ ಏಟ್ ಎಡ್ವರ್ಟ್ ಆಗೈತೆ ಅಂತ ಗೊತ್ತಾ ನಿನಗೆ? ಗೊತ್ತು ಕಲ, ಅದನ್ನು ಸರಿ ಮಾಡೋದು ಹೆಂಗೆ ಅಂತಲೂ ಗೊತ್ತು ಕಲ. ಯಾವಾಗ ನಿಮ್ಮ ಮಮ್ಮಿ ಪುಟ್ಟ ಮೀನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೋ ಆವಾಗಲೇ ನನಗೆ ಆ ಮನೆ ಋಣ ಮಂಟೈತಿ ಕಲ. ಇನ್ಯಾಕೆ ನಮ್ಮ ಪುಟ್ಟಮ್ಮಿ ಮನೆಯಾಗೆ ಇದ್ಬಿಡಮ್ಮ. ಆದ್ರೆ ಮೊದಲು ಸಾನನ್ ಜೀವನನ ಸರಿ ಮಾಡ್ಬೇಕು. ಹೆಂಗೆ ಹೇಳಿ? ನಾ ಹೇಳ್ದಂಗೆ ಮಾಡಿ. ಇದೇ ನಿಂಗೆ ತಿಂಡಿ ತಿನ್ನಂಗೆ ಹೊಂಟಿದ್ದೀರಾ ಎಲ್ರಿಗೋ? ಅವ್ವ ಅದು ಸ್ನೇಹ, ರಾತ್ರಿ ಏನು ತಿಂದಿಲ್ಲ ಅಂತ ಗೊತ್ತಾಯ್ತು, ಈಗಲೂ ಏನು ತಿಂದೆ ಹೋಯ್ತಾ ಇದ್ದೀಯಾ? ಯಾಕವ್ವ ಏನಾಯ್ತು? ಕಂಟಿ ಅನ್ನೋದು ಅನ್ನ ಹಂಗೇನಾದ್ರಿದ್ರು ಹೇಳು, ವಿಚಾರಿಸ್ಕತೀನಿ. ಬಂದ ನೋಡು ಕಂಟಿ. ಲೇ ಕಂಟಿ, ನನ್ನ ಸೊಸೆಗೆ ಏನ ಅಂತ? ನಾನಾ? ನಾನಂಗ ಮಿಸು ಇಲ್ಲ ಮಾವಯ್ಯ, ಹಾಗೆಲ್ಲ ಏನು ಇಲ್ಲ. ಸುಂಕೆ ಅಂದೆ, ನನ್ಗೆ ಇಸ್ಯಾಗ ಗೊತ್ತಾಯ್ತು. ಕೆಲವು ಸರಿ ನಮ್ಗೆ ಇಷ್ಟ ಇಲ್ಲದ ಕೆಲಸಗಳು ನಡೆದಾಗಲೇ ಮುಂದಕ್ಕೆ ಒಳ್ಳೆ ದಾರಿ ಸಿಗೋದು, ಇದು ನನ್ನ ಅನುಭವದಲ್ಲಿ ನಿಜ ಆಗತ್ತೆ. ನಿಮಗೂ ಒಳ್ಳೇದೇ ಆಗತ್ತೆ, ಚಿಂತೆ ಮಾಡಬೇಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ನಿನಗೆ ಮಾತ್ರ ಮೆಸೇಜ್ ಕಳ್ಸೋರೆ, ನನ್ಗೆ ಯಾಕೊಮ್ಮೆ ಕಳ್ಸಿಲ್ಲ? ನಿಮಗೂ ಕಳ್ಸಿರ್ತಾರ ನೋಡೋ. ಡ್ಯಾಡಿ ವಾಯ್ಸ್ ನೋಟ್ ಕಳ್ಸ್ಬಿಟೈತೆ. ನಿಮ್ ಡ್ಯಾಡಿನ ಮತ್ ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅಂತಾರೆ. ಸನಾ, ಅಲ್ಲಿ ಎರಡು ಡಬ್ಬಿ ಕಟ್ಟಿಕಿರು ತಗೋಬರವ. ಸುಮಾ, ಇದು ಇವಾಗ ಕಳ್ಸಿರೋದಲ್ಲ, ಆಕ್ಸಿಡೆಂಟ್ ಆಗಕ್ಕಿಂತ ಮೊದಲೇ ಕಳ್ಸಿದ್ದು. ನಾನು ಓಪನೇ ಮಾಡಿರ್ಲಿಲ್ಲ, ಇವಾಗಲೇ ನೋಡ್ತಿರೋದು. ಅದ್ಯಾ ಕಳ್ಸೋ ವಸಿ ನೋಡಪ್ಪ. ಪುರ್ಸಿ, ನಾನು ಪುಟ್ಟಮ್ಮಿಗೆ ಫೋನ್ ಮಾಡ್ತಾ ಇದೀನಿ. ಯಾಕೆ ಅವಳು ಫೋನ್ ತೆಗಿತಿಲ್ಲ ಕಲ? ಇದು ಸಾನೆ ಮುಖ್ಯವಾದ ವಿಷಯ, ಸರಿಯಾಗಿ ಕೇಳಿಸ್ಕೊಂಡು ಪುಟ್ಟಮ್ಮಿ ತ ಹೋಗಿ ಹೇಳ್ಬೇಕು. ವಿಷಯ ಏನು ಅಂದ್ರೆ, ನಮ್ ದೊಡ್ಡಳ್ಳಿ ಅಂದ್ರು ಏನು ತಪ್ಪು ಮಾಡಿಲ್ಲ, ಅವರು ಸಾನೆ ಒಳ್ಳೆಯವರು ಅಂತ ಹೇಳು. ಹಂಗೆ ಅಳಿಯಂದ್ರ ಜೊತೆಗೆ ಓಡಾಡ್ಕೊಂಡಿರೋ ಹುಡುಗಿ ವಿನುತ್ಗೆ ಕ್ಯಾನ್ಸರ್ ರೋಗ ಐತೆ. ಇನ್ ಸಾನೆ ದಿನ ಆ ಹುಡುಗಿ ಬದುಕಿಲ್ಲ, ಅದಕ್ಕೆ ಅಳಿಯಂದ್ರು ಸಹಾಯ ಮಾಡ್ತಾವ್ರೆ ಅಂತ ಹೇಳು. ಅಯ್ಯಯ್ಯೋ, ಇಸ್ಯ ಏನು ಅಂತ ತಿಳ್ಕೊಳ್ದೇನೆ ಹೊಳಿ ಅಂದ್ರೆ ಮೇಲೆ ತಪ್ಪು ತಿಳ್ಕೊಂಬಿಟ್ಟಲ್ಲವ ನೀನು. ನಾನು ನಿನ್ ಮೊದ್ಲೇ ಹೇಳ್ದೆ ಅಲ್ಲಿ ಏನ್ ನಡೀತಾ ಇತ್ತು, ಇವ ಏನ್ ಕೇಳಿಸ್ಕೊಂಡು ಅಂತ. ನೀನು
ಹೆಲ್ತ್ ಹಾಕಂಗೆ ಕ್ಯಾನ್ಸರ್ ಹತ್ರದಾಗ ಮಾಡೋ ಕೆಲ್ಸಗಳೆಲ್ಲ ಹಿಂಗೆಯ. ನೀನ್ ಮಾಡಿದ ಅವಾಂತರಿಕೆ ಎಲ್ಲರೂ ಅನುಭವಿಸಂಗಾಗೈತೆ. ಅವ್ವ ಚಾಮುಂಡವ್ವ ಬೀಗರಿಗೆ ಹಂಗವ ಮಕ ತೋರಿಸೋದು? ಅವ್ವ ನಾನ್ ತೆಪ್ಪ ಮಾಡ್ಬಿಟ್ಟೆ, ನಾನ್ ತೆಪ್ಪ ಮಾಡ್ದೆ. ಓ ಹಿಂಗ ಅಳ್ತಾ ಇದ್ರೆ ಆದತ್ತೆ, ಫೋನ್ ತಕೊಂಡು ಅವ್ರಿಗೆ ಇಸ್ಯನ್ನೆಲ್ಲ ಇದ್ದಂಗೆ ಹೇಳ್ಬಿಡು. ನನ್ ಮಾತವ್ರು ಕೇಳ್ತಾರ? ಕೇಳೋದ್ ಆಟೆ ಅಲ್ಲ, ಗೊತ್ತಾಗದೆ ಮಾಡಿದ ತೆಪ್ಪಿಗೆ ಕ್ಷಮೆನು ಇರ್ತದೆ. ಹಾಡು ಸೆಂಜು ಅಂತ ಕೆಲಸ ಮಾಡಿ ನಾನು ಪಿರಿತಿ ಮಾಡಿರೋರ್ ಮ್ಯಾಕೆ ಸಂದೇಹ ಪಟ್ಟಿವ್ನಿ. ನಾನು ಮಾಡಿರೋ ಅವಮಾನಕ್ಕೆ ನನ್ ಸಾಯ ಗಂಟ ಅವನಂತ ಮಾತಾಡಕ್ಕಿಲ್ಲ ಅನ್ಸ್ತೈತೆ ಅವ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಬೇಬಿ, ನಿನಗೋಸ್ಕರ ಹಣ್ಣು ತರಕಾರಿ ಹಾಲು ಎಲ್ಲ ತಂದಿದ್ದೀನಿ. ಇನ್ಮೇಲೆ ನೀನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ನಾನೇ ಖುದ್ದಾಗಿ ನಿಂತು ನಿನಗೆ ಏನೇನು ಬೇಕೋ ಎಲ್ಲ ಮಾಡಿ ಹಾಕ್ತೀನಿ. ಬೇಬಿ ಕೇಳಿಸ್ತಾ? ಬೇಬಿ ಏನಕ್ಕೆ ಹಂಗ್ ಬಡ್ಕೋತಾ ಇದೀಯಾ? ಎಲ್ಲಿಗೆ ಹೊರಟೆ ನೀನು? ಆಫೀಸ್ಗೆ. ಬೇಡ ಬೇಡ, ಇನ್ಮೇಲೆ ಆಫೀಸ್ ಎಲ್ಲ ಬಂದ್, ನೀನ್ ಮನೇಲೆ ಇದ್ದು ರೆಸ್ಟ್ ಮಾಡ್. ನಮ್ಮ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನಿನಗೇನ್ ತಲೆ ಕೆಟ್ಟಿದ್ಯಾ? ನಾನು ಆಫೀಸಿಗೆ ಹೋಗ್ಲೇಬೇಕು. ಆಯ್ತು, ನಾಳೆಯಿಂದ ಹೋಗು, ಇವತ್ತು ಒಂದಿನ ಮನೇಲೇ ಇರು. ಯಾಕೆ? ಅಲ್ಲ ಬೇಬಿ, ಈಗ ನೀನು ಆಫೀಸ್ಗೆ ಹೋಗಿ ದುಡಿಲೇಬೇಕು ಅಂತ ಏನಿದೆ? ಇಲ್ಲೇ ಇದ್ರೆ ನಿಂಗೂ ನಮ್ಮ ಮಗುಗೂ ಒಳ್ಳೇದಲ್ವಾ? ನಾನು ಅದನ್ನೇ ಹೇಳ್ತೀನಿ ಹೇಳಿ ಅಂದ್ರೆ ನಮ್ಮ ಮಾತೆಲ್ಲ ಕೇಳ್ತಾಳೆ ಅವಳು. ಅದು ಅಲ್ದೆ ಮಗು 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 ಯಾರು ಕಾಣದೇ ಇರೋ ಮಗುನ? ಆ ಮಗುಗೋಸ್ಕರ ನಾನು ಯಾಕೆ ಮನೇಲಿ ಇರ್ಬೇಕು? ಆಗಲ್ಲ ದಿವ್ಯಾ, ಮೊದಲನೇ ಹೆರಿಗೆ ಅದರಲ್ಲೂ ಈ ಕಾಲದಲ್ಲಿ ಎಷ್ಟು ಜೋಪಾನವಾಗಿದ್ರು ಸಾಲದು. ನೀನ್ ಸುಮ್ನೆ ಇರೋ, ಇರಿಟೇಟ್ ಮಾಡ್ಬೇಡ. ಮಗು ಮಗು ಅಂತ ಸಾಯ್ತಿದ್ಯಲ್ಲ, ಆ ಮಗುನ್ ಹೇಗೋ ನೋಡ್ಕೋತಿಯಾ? ಆ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇದೆಯಾ ನಿನಗೆ? ಜಾನಕಿ ಕೆನ್ನಗೆ ಹಾಕೆ ಅವಳಿಗೆ, ಗಂಡನ ಹತ್ರ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡು. ಅಲ್ವೇ, ಅವ್ರಿಗೇನೆ ಕಡಿಮೆ ಆಗಿದೆ? ಹಗಲು ರಾತ್ರಿ ಅಂದ್ರೆ ಬಜ್ಜಿ ಅಂಗಡಿಲಿ ತರಕಾರಿ ಅಂಗಡಿಲಿ ದುಡಿತಾರೆ, ಮನೆಗೆ ತಂದು ಹಾಕ್ತಾರೆ, ಅದ್ ಸಾಕಾಗಲ್ವೇ ನಿನ್ಗೆ? ಜೂನ್ ದುಡಿಯೋ ಚಿಲ್ಡ್ರೆ ಕಾಸಲ್ಲಿ ಮಗುಗೆ ಡೈಪರು ತರಕಾಗಲ್ಲ. ಅದ್ ಸರಿ, ಹೆರಿಗೆನ ಎಲ್ಲಿ ಮಾಡಿಸ್ತೀಯಾ? ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ. ನಿನಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಸ್ತೀನಿ ಬೇಬಿ, ಕಷ್ಟಪಟ್ಟು ದುಡಿತೀನಿ. ನೀನು ನಿನ್ ನೋಡ್ಕೋ, ನಮ್ಮ ಮಗು ನೋಡ್ಕೋ, ಸಾಕು. ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಬೇಕಿದ್ರೆ. ಅದಕ್ಕೆಲ್ಲ ಆಸ್ಪತ್ರೆ ಯಾಕಳಿ ಅಂದ್ರೆ, ಸತ್ಯ ಇವಳು ಎಲ್ಲ ಇಲ್ಲೇ ಹುಟ್ಟಿದ್ದು, ಅದಕ್ಕೆ ಯಾಕೆ ದುಡ್ಡು ವೇಸ್ಟು? ಇವಳು ಹೆರಿಗೆನೂ ಇಲ್ಲೇ ಆಗ್ಲಿ. ಕರೆಕ್ಟಾಗೆ ಹೇಳಿ, ಇವನ್ ಯೋಗ್ಯತೆಗೆ ಮನೆನೇ ಸರಿ. ಇವನಿಗ್ ನನ್ನನ್ ಸಾಕೋ ಯೋಗ್ಯತೆನೇ ಇಲ್ಲ, ಇನ್ ಮಗುನ ಎಲ್ಲಿಂದ ಸಾಕ್ತಾನೆ? ದೊಡ್ಡ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಮಾಡ್ತೀಯಾ? ಎಲ್ಲ ಸುಳ್ಳು. ಒಂದ್ಸಲ ಇವನ್ ಮಾತಿಗೆ ಬಿದ್ದು ಮಣ್ ತಿಂದಿದ್ದೀನಿ, ಮತ್ತ ಆ ಕೆಲ್ಸ ಮಾಡಲ್ಲ. ದಿವ್ಯಾ ದಿವ್ಯಾ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬೇಜಾರು ಮಾಡ್ಕೋಬೇಡ ಮಗ, ಸೀತಾ ಅವ್ರಿಗೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಲ್ವಾ? ಅರ್ಥ ಆಗೋಕ್ಕೂ ಮುಂಚೆ ಅಪಾರ್ಥ ಆಗೋಯ್ತಲ್ಲ ಮಗ.
ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಸರಿ ಹೋಗೋ ತರ ಕಾಣ್ತಿಲ್ಲ. ಸಿಹಿ, ನನ್ನ ಫೋನ್ ಕೊಡು ಸಿದ್ದಮ್ಮ. ಹಠ ಮಾಡಿ ಸಾಕು, ಊಟಕ್ಕೆ ಬಾ ಫಸ್ಟ್. ನನ್ಗೆ ಊಟ ಬೇಡ ಸೀತಮ್ಮ, ನನ್ನ ಫ್ರೆಂಡು ಊಟ ಮಾಡ್ದೇ ಹೋಗಿದ್ದಾನೆ. ಮನೆಗೆ ಹೋದ್ಮೇಲೆ ಹಲ್ವಾನಾದ್ರೂ ತಿಂದ್ಯಾ ಅಂತ ನಾನು ಕೇಳಬೇಕು, ಆಗ್ಲೇ ನಾನು ಊಟ ಮಾಡೋದು. ನೀನು ಯಾಕೆ ಫೋನ್ ಕೊಡ್ತಿಲ್ಲ? ಯಾಕಂದ್ರೆ ಇನ್ಮೇಲೆ ಅವರು ನಮ್ಮ ಫ್ರೆಂಡ್ ಅಲ್ಲ, ಅದಕ್ಕೆ. ಅವರು ನಮ್ಮ ಕಂಪನಿ ಬಾಸ್. ಬಾಸ್ ಮತ್ತೆ ಎಂಪ್ಲಾಯೀಸ್ ಫ್ರೆಂಡ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ಎಂಪ್ಲಾಯ್ ಅಲ್ಲ ಸೀತಮ್ಮ. ಅದು ಎಂಪ್ಲಾಯೀಸ್ ಅಲ್ಲ, ಎಂಪ್ಲಾಯೀಸ್. ಅದೇ, ಅದ್ ನಾನಲ್ಲ, ಅವರು ನನ್ನ ಫ್ರೆಂಡು, ನಾನು ಅವ್ರ ಫ್ರೆಂಡು. ನಿನ್ನಿಂದಾನೇ ಅವ್ರು ಊಟ ಮಾಡಿಲ್ಲ. ನೀನು ನನ್ನ ಫ್ರೆಂಡ್ಗೆ ಹಾಟ್ ಮಾಡಿದ್ಯ, ಸಾರಿನೂ ಕೇಳಿಲ್ಲ, ಕಾಂಗ್ರೆಸ್ ಹೇಳಿಲ್ಲ. ಅವ್ರೀಗ ಊಟ ಮಾಡಿದಾರ ಅಂತ ನಾನು ಕೇಳ್ಬೇಕು, ಫೋನ್ ಕೊಡು. ಸಿಹಿ, ನೀನು ಎಷ್ಟೇ ಕೇಳಿದ್ರು ನಾನು ಕೊಡೋಕ್ಕಾಗಲ್ಲ. ಇನ್ ಮುಂದೆ ಅವ್ರಿಗೆ ಸುಮ್ ಸುಮ್ಮನೆ ಫೋನ್ ಮಾಡಬೇಡ. ಅವ್ರು ನಮ್ಮ ಥರ ಅಲ್ಲ ಸಿಹಿ, ತುಂಬ ದೊಡ್ಡ ಜನ, ಶ್ರೀಮಂತರು. ಅವ್ರ ಕೈಯಲ್ಲಿ ಸಂಬಳ ತಗೊಂಡು ನಾವು ಕೆಲಸ ಮಾಡೋರು. ಈ ಥರ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ ಸಿಹಿ. ಅವ್ರಿಗೆ ಸುಮ್ ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ಕರೆಯೋದು, ಫೋನ್ ಮಾಡೋದು, ಹಠ ಮಾಡೋದು ಇನ್ಮೇಲೆ ಇದೆಲ್ಲ ಬಂದ್. ಅರ್ಥ ಆಯ್ತಾ? ಈ ಅಂತರ ನಿನಗೂ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ಅಂತರ ಅಂದ್ರೆ ಡಿಸ್ಟೆನ್ಸ್. ಇಷ್ಟ ನಮ್ ಪಿ ಟಿ ಪೀರಿಯಡ್ ಅಲ್ಲಿ ಒಬ್ಬೊಬ್ರು ಇಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನಿಂತ್ಕೊಂತೀವಿ. ನಾನು ಅಷ್ಟೇ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡ್ತೇನೆ ಸೀತಮ್ಮ, ಪ್ಲೀಸ್ ಫೋನ್ ಕೊಡು. ಸಿಹಿ, ತರ್ಲೆ ಮಾಡ್ಬೇಡ, ಊಟಕ್ಕೆ ಬಾ. ಸೀತಮ್ಮ ಫೋನೇ ಕೊಡ್ತಿಲ್ಲ. ನಿನಗೆ ತುಂಬಾ ನೆನಪಾಗ್ತಿದ್ಯಾ? ತುಂಬಾ ನೆನಪಾಗ್ತಿದ್ಯಾ ಫ್ರೆಂಡ್? ಫ್ರೆಂಡ್, ನೀ ನನ್ನ ಕಾಲಿಗೆ ವೇಟ್ ಮಾಡ್ತಿದ್ಯಾ ಅಲ್ವಾ? ಕ್ಯಾರೆಟ್ ಹಲ್ವಾ ತಿಂದ ಹೇಗಿದೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವರು ಈ ಫೋಟೋನೇ ಟಾರ್ಗೆಟ್ ಮಾಡಿ ಚೀಟಿ ಕಳಿಸಿದ್ರಂದ್ರೆ ಅಮ್ಮನ ಸಾವಿಗೆ ಕಾರಣ ಆದವ್ರನ್ನ ಬಿಡಲ್ಲ ಅಂತ ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಅಮ್ಮನ ಸಾವಿಗೆ ಕಾರಣ ಆದವರ ಅಂದ್ರೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗೆಲ್ಲ ಹೇಳ್ಬೇಡ ಅಭಿ, ಅವತ್ತಾಗಿದ್ದು ಆಕ್ಸಿಡೆಂಟು, ಅಂದ್ಮೇಲೆ ಕೊಂದಿದ್ದು ಅಂತ ಹೇಗಾಗತ್ತೆ? ನೀವು ನಿಮ್ ಗಂಡನ ವಹಿಸ್ಕೊಂಡು ಬರಬೇಡಿ. ನೀವು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗದೆ ಇದ್ದಾನೆ ಒಳ್ಳೇದು. ಅಭಿ ಸುಮ್ನಿರು, ನನ್ಗಂತೂ ಇದು ಯಾರೋ ಬೇಕಂತಲೇ ಮಾಡಿದ್ದಾರೆ ಅನಿಸ್ತಿದೆ. ನಾವ್ ಇಲ್ಲಿಗೆ ಬಂದಿರೋದು ಯಾರಿಗೋ ಗೊತ್ತಾಗಿದೆ, ಅದಕ್ಕೆ ಈ ತರ ಬೇಕಂತಲೇ ನಮ್ಮ ಮನಸ್ಸಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ನೋಡಿ, ಯಾರು ಭಯ ಪಡೋ ಅಗತ್ಯ ಇಲ್ಲ. ತೀರಾ ಇವ್ರ ಕಾಟ ಜಾಸ್ತಿ ಆದ್ರೆ ಮುಂದೇನ್ ಮಾಡೋದು ಅಂತ ನೋಡೋಣ. ಯಾರು ಟೆನ್ಷನ್ ಮಾಡ್ಕೋಬೇಡಿ.
ಮಾಧವ್ ಅವ್ರೆ, ಅಭಿ ಹಾಗಂದ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಅವತ್ತು ಹಾಗಾಗತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಿತ್ತು? ಎಷ್ಟೇ ಆದರೂ ಅದೊಂದು ಏನಾಯ್ತು ಸರಿ? ತಮ್ಮಣ್ಣ ಸರಿ ಹೇಳ್ತೇವಣ್ಣ, ಏನು ವಿಷಯ? ದಣಿ, ಅಡುಗೆಯವ್ರು ಹೇಳಿದ್ರು ಅಮ್ಮವ್ರ ಫೋಟೋಕ್ಕೆ ಯಾರೋ ಕಲ್ಲು ಹೊಡೆದ್ರು ಅಂತ. ಅದಕ್ಕೆ ವಿಚಾರಿಸೋಕೆ ಬಂದೆ, ಮುಂಭಾಗಲು ಹಾಕಿತ್ತಲ್ಲ ಅದಕ್ಕೆ ಇಲ್ಲೇ ಬಂದೆ. ಕ್ಷಮಿಸಿ ದಣಿ. ಪರವಾಗಿಲ್ಲ ತಮ್ಮಣ್ಣ. ಯಾರದು ಬಂದು ಸುಮತಿ ಫೋಟೋಗೆ ಕಲ್ಲು ಹೊಡೆದಿದ್ದು? ಅದೇನೋ ನನ್ನ ಕೊಂದವ್ರನ್ನ ಬಲಿ ತಗೋತೀನಿ ಅಂತ ಚೀಟಿ ಎಲ್ಲ ಬರೆದಿದ್ದಾರೆ. ಮಕ್ಕಳಿಗೆಲ್ಲ ಭಯ ಆಗತ್ತಲ್ವ ತಮ್ಮಣ್ಣ? ಅಯ್ಯೋ ದಣಿ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಆ ಚಂದ್ರಕಾಂತಂದೇ ಕೆಲಸ. ಚಂದ್ರಕಾಂತನ? ಯಾರು ಚಂದ್ರಕಾಂತ? ಅದೇ ಸುಮತಿ ಚಿತ್ರನೆಲ್ಲ ಬಿಡಿಸ್ಕೊಟ್ನಲ್ಲ ಅವನ? ಹೌದು ದಣಿ, ಅಮ್ಮವ್ರು ಬಂದಾಗೆಲ್ಲ ಇಲ್ಲಿಗೆ ಬಂದು ಅವ್ರು ಸೇವೆ ಮಾಡ್ತಿದ್ನಲ್ಲ. ಓ ಹೌದು ಹೌದು, ಅವನಿಗೆ ಸುಮತಿ ಅಂದ್ರೆ ತುಂಬಾ ಗೌರವ. ಅವಳ ಬಗ್ಗೆ ಹಾಡೆಲ್ಲ ಬರಿತಾ ಇದ್ದ. ಅವನೇ ದಣಿ, ನಾಳೆ ಅವನಾಗೆ ಬಂದು ತಪ್ಪಾಯ್ತು ಅಂತ ನಿಮ್ ಕಾಲಿಡ್ಕೋತ ನೋಡಿ, ಆರಾಮ ಮಲ್ಕೊಳ್ಳಿ. ಆಯ್ತು ತಗೊಂಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.